ಸರ್, ಈಗ ರಾಹುಲ್ ಗಾಂಧೀಜಿಯವರು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಚುನಾವಣೆ ಸಂದರ್ಭದಲ್ಲಿ ಇವರು ಯಾಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅವರು INDA ಅಂತ ಪಕ್ಷ ಕಟ್ಟರು. ಆ ಪಕ್ಷದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಕಡೆಗೆ ಕಪ್ಪೆಗಳ ತೂಕ ಹಾಕ್ದಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಒಂದು ಕಡೆಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆದರೆ ಅವರೇ ಜೊತೆಗಿರ್ತಕ್ಕಂಥ ಕಾಂಗ್ರೆಸ್ ಸಂಸದರು DK ಸುರೇಶ್ ಅವರು ಭಾರತದ ವಿಭಜನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ಸಮಂಜಸ ಇದು, ಎಷ್ಟು ಸರಿ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಉತ್ತರ ಕೊಡ್ಬೇಕಾಗಿ ದೇಶದ ಜನತೆಗೆ. ದೇಶದ ಜನತೆಗೆ ಏಕತೆಗೆ ಐಕ್ಯತೆಗೆ ಬೆಲೆ ಕೊಟ್ಟು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅಂದಿನ ಎಲ್ಲ ಗಣರಾಜ್ಯನ ಒಗ್ಗೂಡಿಸಿ ಜೋಡಿಸಿದರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಇವತ್ತು ಈ ಸಂಸದರು ಒಂದೊಂದು ರೀತಿ, ಕಾಂಗ್ರೆಸ್ ಸಂಸದರು ಮಾಡ್ತಕ್ಕಂಥ ಒಂದೊಂದು ರೀತಿ ನೋಡ್ತಾ ಇದೆ ದೇಶವನ್ನು ಎಲ್ಲಿ ವಿಭಜನೆ ಮಾಡ್ತಾರೋ ಗೊತ್ತಿಲ್ಲ. 1947 August 15 ಪೂರ್ವದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಏನು ವಿಭಜನೆ ಮಾಡ್ತಾಯಿದ್ರು, ಇವತ್ತು ಅದೇ ಕಾನ್ಸೆಪ್ಟನ್ನು ಈ ಕಾಂಗ್ರೆಸ್ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ. ದೇಶ ಒಂದು ಕಡೆಗೆ ಏಕತೆಯನ್ನು ಸೃಷ್ಟಿ ಮಾಡಬೇಕು, ಸಮಗ್ರತೆಯನ್ನು ಸೃಷ್ಟಿ ಮಾಡಬೇಕು, ರಾಮರಾಜ್ಯ ಕನಸನ್ನು ಕಾಣಬೇಕು ಅಂತೇಳಿ ಮೊನ್ನೆ ಪ್ರಧಾನಮಂತ್ರಿಗಳು ಒಂದು ದಿವಸ ರಜಾ ಹಾಕದೆ ಕೆಲಸ ಮಾಡ್ತಾಯಿದ್ದಾರೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದರು ಈ ಥರ ಹೇಳಿಕೆ ನೋಡ್ತಾ ಇದ್ದರೆ ಈ ದೇಶದ ಗತಿ ಯಾವ ದಿಕ್ಕಿಗೆ ಕೊಂಡೊಯ್ಯಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ಸನ್ನು ನೋಡಿ ಜನಕ್ಕೆ ದಿಗ್ಭ್ರಮೆ ಆಗ್ತಾಯಿದೆ. ಸಂಸದರಂಥ DK ಸುರೇಶ್ ಅವರು ಯಾಕೆ ಮಾತು ಹೇಳಿದ್ರು ಭಾರತ ದೇಶ ವಿಭಜನೆ ಮಾಡೋ ರೀತಿಯಾಗಿ, ಇವ್ರಿಗೆ ಯಾಕೆ ಈ ದೊಡ್ಡ ದೊಡ್ಡ ಕಡೆ ಏನೋ ಚರ್ಚೆ ಆಗಿದೆಯಾ, ಅಥವಾ ಮುಂದೆ ಏನಾದರೂ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗ ಇವರೇನೋ ದೇಶ ವಿಭಜನೆ ಮಾಡ್ಬೋದಾ ಸರ್? ಕಾಂಗ್ರೆಸ್ ಸರ್ಕಾರ ಈ ಬೇರೆ ಓಲೈಕೆ ರಾಜಕಾರಣ ಮುಖಾಂತರ ದೇಶ ವಿಭಜನೆಯಲ್ಲಿ ಕೈ ಜೋಡಿಸಿದ್ದೇ ಕಾಂಗ್ರೆಸ್ ಸರ್ಕಾರ. 60 ವರ್ಷ 70 ವರ್ಷ ಆಳ್ವಿಕೆ ಮಾಡಿದಕ್ಕಂಥ ಕಾಂಗ್ರೆಸ್ ಸರ್ಕಾರ ದೇಶದ ವಿಭಜನೆ ಮಾಡಿ ಓಲೈಕೆ ಮುಖಾಂತರಕ್ಕೆ ಜಮ್ಮು ಕಾಶ್ಮೀರ ಬೇರೆ ಬೇರೆ ಆಗ್ತಾ ಇದೆ. 370th ವಿಧಿ ಬರಬೇಕಾದ್ರೆ ಕಾರಣ ಅವತ್ತು ಇದೇ ಕಾಂಗ್ರೆಸ್ ಸರ್ಕಾರನೇ. ನೋಡಿ, ದೇಶ ವಿಭಜನೆ ಮಾಡ್ತಕ್ಕಂಥ ಸಂಸ್ಕೃತಿ ಕಾಂಗ್ರೆಸ್ ಸಂಸ್ಕೃತಿ. ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿಯ ಒಂದು ಸಂದೇಶ ಏನಿತ್ತು ಅಂದರೆ, ಏಕ್ ದೇಶ್ ಮೇ ದೋ ನಿಶಾನ್ ದೋ ಪ್ರಧಾನ್ ದೋ ಸಂವಿಧಾನ್ ನಹಿ ಚಲೇಗಾ ನಹಿ ಚಲೇಗಾ ಅಂತ ಆವತ್ತು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಏನು ಹೇಳಿದರು ಅದರ ಕನಸನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ನನಸು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು 2020 ನೋಡಿದೆವು, ನಾವು 370 Article ರಿಮೂವ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಈ 370 Article ತೆಗೆದುಬಿಟ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ರಕ್ತಪಾತ ಹರಿತದೆ ಅಂತ ಹೇಳ್ತಾ ಇದ್ರು. ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿಲ್ಲ. ಕಾರಣ ಏನಂದರೆ, ಈ ರಾಷ್ಟ್ರ ಈ ದೇಶ ರಾಮರಾಜ್ಯ ಆಗಬೇಕು ಒಂದು ಕನಸಿದೆ, ಆದರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ರಾಮರಾಜ್ಯ ಅಲ್ಲ, ಈ ರಾಮರಾಜ್ಯವನ್ನು ಒಡೆದೋಳವ ನೀತಿಗೆ ಕೈ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸಂಸದರು ಸಮೇತ ಸೇರಿ. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ IDA News ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ IDA ಮಂಜು, IDA News ಬೆಂಗಳೂರು.